ರಾಜ್ಯದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ತೀವ್ರಗೊಂಡ ಬೆನ್ನಲ್ಲೇ ಉಳಿದ 14 ಕ್ಷೇತ್ರಗಳಲ್ಲಿ ಇಂದಿನಿಂದ ಚುನಾವಣಾ ಪ್ರಕ್ರಿಯೆ ಶುರುವಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು, ಪ್ರತಿದಿನ ಅಭ್ಯರ್ಥಿಗಳು ಮಧ್ಯಾಹ್ನ 3 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರಲಿದೆ. ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಲು ಏಪ್ರಿಲ್ 19 ಕಡೆಯ ದಿನವಾಗಿದ್ದು, 20ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ನಾಮಪತ್ರ ಹಿಂಪಡೆಯಲು ಏಪ್ರಿಲ್ 22 ಕೊನೆಯ ದಿನವಾಗಿದೆ. ಕಲಬುರಗಿ ಲೋಕಸಭೆ ಅಖಾಡ ರಂಗೇರಿದೆ. ಇವತ್ತು ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಡಿಸಿ ಕಚೇರಿಯಲ್ಲಿ ದೊಡ್ಡಮನಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳುತ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಎನ್ವಿ ಕಾಲೇಜ್ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಬಹಿರಂಗ ಸಮಾವೇಶ ನಡೆಯಲಿದೆ. ಇವತ್ತು ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಹಾಗೆಯೇ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಕನಕ ದುರ್ಗಮ್ಮ ದೇವಸ್ಥಾನದಿಂದ ಡಿಸಿ ಕಚೇರಿವರೆಗೆ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಕೂಡ ಮಧ್ಯಾಹ್ನ 1 ಗಂಟೆಗೆ ಎಸ್ಪಿ ವೃತ್ತದಿಂದ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಇಬ್ಬರು ಅಭ್ಯರ್ಥಿಗಳು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ವಿನಯ್ ಕುಮಾರ್ ಕೂಡ ಸಾಂಕೇತಿಕವಾಗಿ ಕುಟುಂಬದ ಜೊತೆಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮತ್ತೊಮ್ಮೆ ಇಬ್ಬರು ಅಭ್ಯರ್ಥಿಗಳು ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಬೀದರ್ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರವನ್ನ ಮಾಡಲಿದ್ದಾರೆ. ಬಸವ ಕಲ್ಯಾಣಕ್ಕೆ ಆಗಮಿಸುವಂತಹ ಖರ್ಗೆ ಅಕ್ಕ ಮಹಾದೇವಿ ಕಾಲೇಜಿನ ಆವರಣದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಪಾಲ್ಗೊಂಡು ಮತಭೇಟೆಯನ್ನ ಮಾಡಲಿದ್ದಾರೆ. ಕೋಟೆನಾಡಲ್ಲಿ ಲೋಕಸಭಾ ಚುನಾವಣೆ ಕಾವು ಜೋರಾಗಿದ್ದು, ಚಿತ್ರದುರ್ಗದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಮಾದಿಗ ಸಮುದಾಯದ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ನಗರದ ಎನ್ಬಿಟಿ ಫಂಕ್ಷನ್ ಹಾಲ್ನಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದ್ದು, ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಲಿದ್ದಾರೆ. ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ 2 ದಿನ ಮತ್ತೆ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ ಸಿಎಂ. ನಾಳೆ ಮೈಸೂರು ನಗರ ಹುಣಸೂರು ಪಿರಿಯಾಪಟ್ಟಣದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಹಾಗೂ ಸಾರ್ವಜನಿಕ ಸಭೆಯನ್ನು ನಡೆಸಲಿದ್ದಾರೆ. ಹೊಳಲ್ಕೆರೆ ಪಟ್ಟಣದ ಕೊಟ್ರೆ ನಂಜಪ್ಪ ಕಾಲೇಜ್ ಮೈದಾನದಲ್ಲಿ ಶಾಸಕ ಎಂ ಚಂದ್ರಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಪಕ್ಷ ಸಂಘಟನೆಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಹಲವೆಡೆಯಿಂದ ಬಿಜೆಪಿ ಕಾರ್ಯಕರ್ತರು, ಜಿಲ್ಲೆಯ ಮುಖಂಡರು ಆಗಮಿಸಲಿದ್ದಾರೆ. ಭವಿಷ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯವನ್ನು ನುಡಿದಿದ್ದಾರೆ. ಬೆಳಗಾವಿಯ ಅಥಣಿ ಪಟ್ಟಣದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಯತ್ನಾಳ್, ಮುಂದೆ ಬಿಜೆಪಿ ಸರ್ಕಾರ ಬರಲಿದೆ, ಸರ್ಕಾರ ಬಂದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಾನು ಯಾರಿಗೂ ಕಾಲ್ ಬೀಳೋ ಮನುಷ್ಯನಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿಯೂ ನನಗೆ ಭಕ್ತರ ಬೆಂಬಲ ಸಿಗುತ್ತೆ ಅಂತ ಧಾರವಾಡ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ನನಗೆ ಭಕ್ತರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ, ಇದೇ ಉತ್ಸಾಹ ಮುಂದೆಯೂ ಇರುತ್ತೆ ಅಂತ ಭಾವಿಸಿದ್ದೀನಿ. ಭಕ್ತರ ಇಚ್ಛೆಗೆ ಅನುಗುಣವಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ, ಸ್ಪರ್ಧೆಯ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ವರಿಷ್ಠರೊಂದಿಗೆ ಮಾತುಕತೆಯಾದರೂ ಕೂಡ ಸಂಗಣ್ಣ ಕರಡಿ ಮುನಿಸು ಕಡಿಮೆ ಆಗಿಲ್ಲ. ಕುಷ್ಟಗಿ ಕೊಪ್ಪಳದಲ್ಲಿ ನಡೆದಂತಹ ಬಿಜೆಪಿ ಬೂತ್ ವಿಜಯ ಅಭಿಯಾನದಲ್ಲಿ ಮಾತ್ರ ಭಾಗಿಯಾದ ಸಂಗಣ್ಣ ಕರಡಿ ಬೇರೆಲ್ಲೂ ಕಾಣಿಸಿಕೊಂಡಿಲ್ಲ. ಸ್ಥಳೀಯ ಬಿಜೆಪಿ ಮುಖಂಡರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಸಂಗಣ್ಣ ಕರಡಿ ಬೆಂಬಲಿಗರು ಕಾಂಗ್ರೆಸ್ ಸೇರ್ತಾ ಇದ್ದು, ಸಂಗಣ್ಣ ಕರಡಿ ಕೂಡ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಹೇಳಲಾಗ್ತಾ. ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪಕ್ಕೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಕಿಡಿಕಾರಿದ್ದಾರೆ. ಬರ ಪರಿಹಾರ ಕೊಟ್ಟಿಲ್ಲ ಅಂತ ಮೋದಿ ಬರಬೇಡಿ ಅನ್ನೋದು ಸಿಎಂ ಅಹಂಕಾರದ ಪ್ರತಿರೂಪ. ಇದು ಹೀಗೆ ಮುಂದುವರೆದ್ರೆ ಜನರೇ ಸಿಎಂ ಅಹಂಕಾರವನ್ನು ಮುರಿದು ಹಾಕ್ತಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆಯಿಂದ 18ನೇ ತಾರೀಕಿನ ತನಕ ಮನೆಯಿಂದ ಅಂಚೆ ಮತದಾನ ನಡೆಯಲಿದೆ.
6372 ಮಂದಿ ಹಿರಿಯ ನಾಗರಿಕರು ಮತ್ತು ಅಂಗವಿಕಲ ಮತದಾರರು ಮನೆಯಿಂದ ಮತದಾನಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ತಂಡ ಅರ್ಜಿ ಸಲ್ಲಿಕೆ ಮಾಡಿದ ಮತದಾರರ ಮನೆಗೆ ತೆರಳಿ ಮತದಾನವನ್ನು ಪಡೆಯಲಿದ್ದಾರೆ. ಕಾಂಗ್ರೆಸ್ ಮೈತ್ರಿ ನಾಯಕರ ಮಧ್ಯೆ ಫೋನ್ ಕದ್ದಾಲಿಕೆ, ಟಾಕ್ ವಾರ್ ಜೋರಾಗಿದೆ. ನಿರ್ಮಲಾನಂದ ಶ್ರೀಗಳ ಫೋನ್ ಅನ್ನ HDK ಟ್ಯಾಪಿಂಗ್ ಮಾಡಿಸಿದ್ರು ಅಂತ ಚಲುರಾಯಸ್ವಾಮಿಗೆ HDK ಕೌಂಟರ್ ಕೊಟ್ಟಿದ್ದಾರೆ. ನಾನು ಫೋನ್ ಟ್ಯಾಪಿಂಗ್ ಮಾಡ್ಕೊಳ್ತಾ ಇದ್ರೆ ನನ್ನ ಸರ್ಕಾರ ಯಾಕೆ ಬೀಳಿಸ್ಕೊಳ್ತಾ ಇದೆ ಅಂತ ಕೇಳಿದ್ದಾರೆ. ಇನ್ನು ಅಶೋಕ್ ಮಾತನಾಡಿ, ಚಲುರಾಯಸ್ವಾಮಿ ಮಠದ ವಕ್ತಾರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಆದಾಗ ಗೃಹ ಸಚಿವರು ಯಾರಿದ್ರು ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಪ್ರಚಾರವನ್ನು ಮಾಡಿದ್ದಾರೆ. ಇಟಗಿ ಭೀಮಾಂಬಿಕೆ ದೇವಿ ದರ್ಶನ ಪಡೆದ ಬೊಮ್ಮಾಯಿ ಒಂದು ತಾಸು ಮಳೆಯಲ್ಲೇ ನಿಂತು ಪ್ರಚಾರ ಮಾಡಿದ್ರು. ಬೊಮ್ಮಾಯಿಗೆ ಮಾಜಿ ಸಚಿವ ಕಳಕಪ್ಪ ಬಂಡಿ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ಕೊಟ್ರು. ಚುನಾವಣೆ ಹೊತ್ತಲೇ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸೇರುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಅಥಣಿಯಲ್ಲಿ 20ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕೋಲಾರ ಪ್ರಚಾರದ ಕಣದಲ್ಲಿ ವಲಸಿಗ ಹಾಗೂ ಮೂಲ ಎಂಬ ಟಾಕ್ ವಾರ್ ಶುರುವಾಗಿದೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಆಂಧ್ರಪ್ರದೇಶದ ಅನಂತಪುರಂ ಜಿಲ್ಲೆಯವರು ಅಂತ ಹೇಳಿ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರ ನಡೆಸಿದ ಸಂಸದ ಮುನಿಸ್ವಾಮಿ, ಕಾಂಗ್ರೆಸ್ ಆಂಧ್ರದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ, ಹಾಗಾಗಿ ನೀವು ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಮತ ನೀಡಬೇಕು ಅಂತ ಹೇಳಿ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಏಪ್ರಿಲ್ 17 ತಾರೀಕು ರಾಜ್ಯಕ್ಕೆ ಆಗಮಿಸ್ತಾ ಇದ್ದು ಮಂಡ್ಯ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಲಿದ್ದಾರೆ. 17ರಂದು ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸುವಂತಹ ರಾಹುಲ್ ರಾಜ್ಯ ನಾಯಕರೊಂದಿಗೆ ಮಂಡ್ಯಗೆ ತೆರಳಿ ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡಲಿದ್ದಾರೆ. ನಂತರ ಸಂಜೆ ಕೋಲಾರಕ್ಕೆ ಆಗಮಿಸಿ ಕೆವಿ ಗೌತಮ್ ಪರವಾಗಿ ಕ್ಷೇತ್ರದ ಹಲವೆಡೆ ಮತಯಾಚನೆಯನ್ನು ಮಾಡಲಿದ್ದಾರೆ. ದುರ್ಬಲ ಕಾಂಗ್ರೆಸ್ ಸರ್ಕಾರದಿಂದ ದೇಶದ ಗಡಿಯಲ್ಲಿ ಸರಿಯಾದ ರಸ್ತೆ ಕೂಡ ನಿರ್ಮಿಸಲು ಸಾಧ್ಯವಾಗಲಿಲ್ಲ. ಆದರೆ ವರಿಷ್ಠ ಬಿಜೆಪಿ ಸರ್ಕಾರ ಇವತ್ತು ಮನೆಗೆ ನುಗ್ಗಿ ಉಗ್ರರನ್ನ ಹೊಡಿತಾ ಇದೆ. ತನ್ಮೂಲಕ ಭಾರತದ ತಿರಂಗಾದಿಂದ ಜನರಿಗೆ ಸುರಕ್ಷತೆಯ ಗ್ಯಾರಂಟಿ ಲಭಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ದಾವಣಗೆರೆಯಲ್ಲಿ ಭಾರೀ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಸರಿಯಾದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 12.50 ಕೋಟಿ ಮೌಲ್ಯದ ಚಿನ್ನ ಹಾಗೂ ವಜ್ರಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ ನಗರದ ಲೋಕಿಕೆರೆ ಚೆಕ್ಪೋಸ್ಟ್ ಬಳಿಯಲ್ಲಿ ಚುನಾವಣಾಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಿವಿಧ ಆಭರಣ ಅಂಗಡಿಗಳಿಗೆ ಸರಿಯಾದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಾಗ ವಶಕ್ಕೆ ಪಡೆಯಲಾಗಿದೆ. ಚಾಮರಾಜನಗರದಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 1.57 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸತ್ತೇಗಾಲ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಕಾರ್ತಿಕ್ ಹಾಗೇನೆ ಚಿರಂತ್ ಅನ್ನೋರು ಸಾಗಣೆ ಮಾಡ್ತಾ ಇದ್ರು. ಸ್ಪಷ್ಟ ಮಾಹಿತಿ ನೀಡದ ಕಾರಣ 2 kg 170 g ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಬೈ ವಿರುದ್ಧ ಆರ್ಸಿಬಿಗೆ ಹೀನಾಯ ಸೋಲಾಗಿದೆ. ಆರ್ಸಿಬಿ ನೀಡಿದ 197 ರನ್ಗಳ ಗುರಿ ಬೆನ್ನತ್ತಿದಂತ ಮುಂಬೈ 15.3 ಓವರ್ಗಳಿಗೆ 3 ವಿಕೆಟ್ ಕಳ್ಕೊಂಡು 199 ರನ್ ಕಲೆ ಹಾಕುವ ಮೂಲಕ ಸುಲಭವಾಗಿ ಜಯವನ್ನು ಸಾಧಿಸಿತು. ಈವರೆಗೂ ಆಡಿರುವಂತಹ 6 ಪಂದ್ಯಗಳಲ್ಲಿ ಆರ್ಸಿಬಿಗೆ 5 ಸೋಲಾಗಿದ್ದು ಅಂಕಪಟ್ಟಿಯಲ್ಲಿ ಕೊನೆಯ 2ನೇ ಸ್ಥಾನದಲ್ಲಿದೆ. ಐಪಿಎಲ್ 17ನೇ ಆವೃತ್ತಿಯಲ್ಲಿ ಕಳಪೆ ಪ್ರದರ್ಶನ ತೋರ್ತಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಬಲಿಷ್ಠ ಲಕ್ನೋ ಸೂಪರ್ ಜಾಯಿಂಟ್ಸ್ ಸವಾಲನ್ನು ಎದುರಿಸಲಿದೆ. ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದೆ. ಆಡಿರುವಂತಹ 5 ಪಂದ್ಯಗಳಲ್ಲಿ 4ರಲ್ಲಿ ಡೆಲ್ಲಿ ಸೋತು ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನವನ್ನು ಪಡ್ಕೊಂಡಿದೆ. ಸಂಜೆ 7ವರೆಗೆ ಲಕ್ನೋನ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ಪಂದ್ಯ ಆರಂಭ ಆಗಲಿದೆ. ಈ ಬಾರಿ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಡಿಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ನಾನಾ ರೀತಿಯ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಅದರ ಒಂದು ಭಾಗ ಆಪರೇಷನ್ ರಾಜಕೀಯ. ಮಿಡ್ ನೈಟ್ ಆಪರೇಷನ್ ಅನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾತ್ರಿ 12 ಗಂಟೆಗೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೇ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಚನ್ನಪಟ್ಟಣದ 200ಕ್ಕೂ ಅಧಿಕ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆದಂತಾಗಿದೆ. ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿದಂತೆ 200ಕ್ಕೂ ಅಧಿಕ ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಡಿಕೆ ಬ್ರದರ್ಸ್ ಅಸ್ತ್ರ ಏನು?
ಕುಮಾರಸ್ವಾಮಿ ವಿರುದ್ಧವಾಗಿ ನೋಡಿ, ಕುಮಾರಸ್ವಾಮಿಯವರನ್ನ ನೀವು ಗೆಲ್ಲಿಸ್ಕೊಂಡು ಬಂದ್ರಿ, ಅವ್ರು ನೋಡಿದ್ರೆ ಈಗ ಚನ್ನಪಟ್ಟಣ ರಾಮನಗರ ಭಾಗ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ, ಅಲ್ಲೂ ಗೆಲ್ಲೋ ಡೌಟ್ ಇದೆ ಅವರು. ಇಲ್ಲಿ ಅವ್ರು ಬಿಟ್ಟು ಹೋಗಿದ್ದರಿಂದ ಈಗ BJP ಪ್ರಾಬಲ್ಯವನ್ನು ಸಾಧಿಸುತ್ತೆ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಬಾರ್ದು, ಹಾಗಾಗಿ ನೀವು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಆಪರೇಷನ್ ಕೈ ಮಾಡ್ತಾ ಇದ್ದಾರೆ. JDSಗೆ ಕ್ಷೇತ್ರದಲ್ಲಿ ಉಳಿಗಾಲ ಇಲ್ಲ, ನೀವು ಬಂದುಬಿಡಿ ಕಾಂಗ್ರೆಸ್ ಪಕ್ಷಕ್ಕೆ, ಮಂಡ್ಯಕ್ಕೆ ಹೋಗಿದ್ದಾರೆ, ಅಲ್ಲೂ ಗೆಲ್ಲೋದಿಲ್ಲ ಕುಮಾರಸ್ವಾಮಿ ಅಂತೇಳಿ DKC ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ, ಮತ್ತು ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ, ಮತ್ತು ಮಾಗಡಿಯವ್ರಿಗೆ ನಾನು ಕುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನಿಮ್ಮ ಪಾಪ, ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ಈಗ ನೋಡಿ, ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕೆ ಆಗುದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೊಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಾಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ, ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಈಗ ಕಾರ್ಯಕರ್ತರು JDS ನಂಬಿ ಕೂತ್ರೆ ಈಗ ಪ್ರಯೋಜನ ಇಲ್ಲ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಾಗಿದೆ. ಈಗ JDS ಅಸ್ತಿತ್ವದ ಪ್ರಶ್ನೆ ಇದು. ಇನ್ನೊಂದು ಕಡೆ CP ಯೋಗೇಶ್ವರ ಅವರು ಕಾಯ್ತಾ ಇದ್ದಾರೆ, ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ DK ಶಿವಕುಮಾರ್ ಆಹ್ವಾನವನ್ನ ಕೊಡ್ತಾ ಇದ್ದಾರೆ JDS ಕಾರ್ಯಕರ್ತರಿಗೆ. ಅದರ ಭಾಗವಾಗಿ ನಾವು ಮೊನ್ನೆ ನೋಡಿದ್ವಿ, ಚನ್ನಪಟ್ಟಣ ನಗರಸಭೆಯ ಸದಸ್ಯರು, ಪಕ್ಷೇತರ ಸದಸ್ಯರು ಸೇರಿದಂತೆ 10 ಮಂದಿಯನ್ನ ಕಾಂಗ್ರೆಸ್ ಸೆಳೆದಿತ್ತು, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಈಗ 100ಕ್ಕೂ ಅಧಿಕ JDS ಕಾರ್ಯಕರ್ತರು, ಪ್ರಮುಖ ನಾಯಕರು ಈಗ JDS ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗೆಲ್ಲೋದಕ್ಕೆ DK ಶಿವಕುಮಾರ್ ಈಗ ಕಸರತ್ತು ಮಾಡ್ತಿರೋದು ಒಂಥರ ಪ್ರತಿಷ್ಠೆ ಆಗ್ಬಿಟ್ಟಿದೆ. ತಮ್ಮ DK ಸುರೇಶ್ ಅವರನ್ನ ಗೆಲ್ಲಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದರ ಭಾಗವಾಗಿನೇ ಈ ಮಿಡ್ನೈಟ್ ಆಪರೇಷನ್ ನಡೆದಿರೋದು. JDS ನಾಯಕರಿಗೆ ಗಾಳ ಹಾಕಿದ್ರು, HDK ವಲಸೆ ವಿಚಾರವೇ ಅಸ್ತ್ರ ಆಗಿದೆ. ನೋಡಿ, ಅವ್ರು ಮಂಡ್ಯಕ್ಕೆ ಹೋಗ್ಬಿಟ್ರು, ರಾಮನಗರ ಚನ್ನಪಟ್ಟಣದಲ್ಲಿ ನೀವು ಇಷ್ಟು ವರ್ಷಗಳ ಕಾಲ ಗೆಲ್ಲಿಸ್ಕೊಂಡು ಬಂದ್ರಿ, ಆದರೆ ಈಗ ಮಂಡ್ಯಕ್ಕೆ ಹೋಗಿದ್ದಾರೆ, ಅಲ್ಲೂ ಗೆಲ್ಲೋ ಡೌಟ್ ಇದೆ. ಈಗ ಇಲ್ಲಿ JDS ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ನೀವು ಕಾಂಗ್ರೆಸ್ಗೆ ಬನ್ನಿ, ನಿಮ್ಗೆ ಭವಿಷ್ಯ ಇದೆ ಅಂತ ಕರ್ಕೊಂಬಂದಿದ್ದಾರೆ. ಆದರೆ ಹಿಂದೆ ರಾಜಕೀಯ ಲೆಕ್ಕಾಚಾರವನ್ನು ನಾವು ನೋಡೋದಾದರೆ, ಇಲ್ಲಿ DC ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂಥೇಳಿ ದೋಸ್ತಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ತಮ್ಮನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂಥೇಳಿ ರಾಜಕೀಯದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 2ನೇ ಹಂತದ ಲೋಕ ಸಮರಕ್ಕೆ ರಣಕಹಳೆಯನ್ನ ಇವತ್ತು ಮೊಳಗಿಸಲಾಗುತ್ತೆ. ಇವತ್ತು 14 ಕ್ಷೇತ್ರಗಳಲ್ಲಿ ನಾಮಪತ್ರದ ಭರಾಟೆ ಜೋರಾಗಿದೆ. ಶಿವಮೊಗ್ಗದಲ್ಲಿ ಇವತ್ತು ಈಶ್ವರಪ್ಪ ಶಕ್ತಿ ಪ್ರದರ್ಶನವನ್ನ ಮಾಡಿ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತವಾಗಿ ಕಣಕ್ಕೆ ಇಳಿತಾರೆ, ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇದಕ್ಕೂ ಮುಂಚಿತವಾಗಿ ಬೃಹತ್ ರ್ಯಾಲಿ ಮೂಲಕ ಈಶ್ವರಪ್ಪ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಂಡು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನ ಇವತ್ತು ಅಧಿಕೃತವಾಗಿ ಸಾರ್ತಾರೆ. ಇಷ್ಟು ದಿನ BJP ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿತ್ತು. ಮತ್ತೊಂದು ಕಡೆ ಈಶ್ವರಪ್ಪನವರು ಕೂಡ ಏನಾದರೂ ಸಂಧಾನ ಆಗುತ್ತಾ, ಪುತ್ರನಿಗೆ ರಾಜಕೀಯ ಭವಿಷ್ಯಕ್ಕೋಸ್ಕರ ಸೂಕ್ತ ಸ್ಥಾನಮಾನದ ಭರವಸೆ ಏನಾದರೂ ನಾಯಕರು ಕೊಡ್ತಾರಾ ಅಂತ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ ಮೇಲೆ BJP ಉಚ್ಚಾಟನೆ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ಈಶ್ವರಪ್ಪನವ್ರು ಹೇಳ್ತಿರೋದು, ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಮತ್ತಷ್ಟು ಕಾವನ್ನ ಪಡ್ಕೊಳ್ಳುತ್ತೆ ಈ ಪ್ರಕ್ರಿಯೆಗಳು ನಡೆದ್ರೆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಖಾಡ. ಮೊನ್ನೆ ವಿಜಯೇಂದ್ರ ಅವರು ಕೈ ಮುಗಿದು ಕೇಳ್ಕೊಂಡಿದ್ರು ಕಾರ್ಯಕರ್ತರ ಪರವಾಗಿ, ಇನ್ನು ಕಾಲ ಮಿಂಚಿಲ್ಲ ಈಶ್ವರಪ್ಪನವ್ರೆ, ನೀವು BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ, BJPಯಲ್ಲಿ ಇರಿ, ಬಂಡಾಯಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಎಲ್ಲ ಬೇಡ, ನೀವು ಎಲೆಕ್ಷನ್ ನಿಂತ್ಕೊಳ್ಬೇಡಿ ಅಂತ ಈ ಮಾತನ್ನ ನಿಮ್ಮ ಅಪ್ಪಂಗೆ ಹೇಳು ಅಂತ ಈಶ್ವರಪ್ಪನವ್ರು ಹೇಳಿದ್ರು. ಜೊತೆಗೆ ನಿನ್ನ ಸಹೋದರನ ಹೇಳು, ನಾಮಪತ್ರ ಸಲ್ಲಿಕೆ ಬೇಡ ಅಂತ. ಆದರೆ ಈಗ ವರಿಷ್ಠರು ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಮೊನ್ನೆ ನಾವು ನೋಡಿದ್ವಿ, ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಕರೆ ಮಾಡಿ ನೀವು ಬನ್ನಿ ದೆಹಲಿಗೆ ಮಾತಾಡೋಣ ಅಂತ ಹೇಳಿದರು. ಅಷ್ಟರಲ್ಲಿ ಇವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು, ನನ್ನ ಕಂಡೀಷನ್ಸ್ ಇದೆ, ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಅಮಿತ್ ಶಾ ಅವರು ಅವ್ರನ್ನ ಭೇಟಿನೇ ಮಾಡಲಿಲ್ಲ. ದೆಹಲಿ ತನಕ ಹೋದರು ಈಶ್ವರಪ್ಪ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ಬಿಟ್ರು.
ಈಗ ಬಿಜೆಪಿಗೆ ಇರುವಂತ ಆತಂಕ ಏನು, ಮತ ವಿಭಜನೆ ಆಗುತ್ತೆ, ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ವಿನಯ್, ಬಿಜೆಪಿಗೆ ಮತ ವಿಭಜನೆ ಆತಂಕ, ಇನ್ನೊಂದ್ ಕಡೆ ಈಶ್ವರಪ್ಪನವರು ಇಷ್ಟು ದಿನ ಕಾದ್ ನೋಡಿದ್ರು, ಆದ್ರೆ ಯಾರು ಕೂಡ ಒಂದು ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಕೆ. ವಾಟ್ ನೆಕ್ಸ್ಟ್? ಹಂಗಾದ್ರೆ ಹೈಕಮಾಂಡ್ ಕಡೆಯಿಂದ ಯಾವ ತರ ನಿರ್ಧಾರ ಬರಬಹುದು, ಅದಕ್ಕೆ ಈಶ್ವರಪ್ಪ ರೆಡಿ ಇದ್ದಾರಾ? ಹೌದು ಶರ್ಮಿತಾ, ಶಿವಮೊಗ್ಗದ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಇನ್ನಷ್ಟು ಹೆಚ್ಚಾಗ್ತಿದೆ ಅಂತ ಹೇಳಬಹುದು. ಯಾಕಂದ್ರೆ ಈಶ್ವರಪ್ಪ ಅವರ ಬಂಡಾಯ ಈಗ ನಾಮಪತ್ರ ಸಲ್ಲಿಸುವವರೆಗೂ ಕೂಡ ತಲುಪಿದೆ. ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಈಶ್ವರಪ್ಪನವರು. ಈ ಮಧ್ಯೆ ಈಗ ಬಿಜೆಪಿಯಲ್ಲೂ ಕೂಡ ಅವರನ್ನ ಕರೆತರುವ ಪ್ರಯತ್ನ ಒಂದು ಕಡೆ ನಡೀತಾ ಇತ್ತು. ಆದ್ರೆ ನಿನ್ನೆ ಏನು ಯಡಿಯೂರಪ್ಪ ಅವರ ಮಾತನ್ನ ಕೇಳಿದ್ರೆ ಈಗ ಅದು ಕೂಡ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪನವರು ಈಶ್ವರಪ್ಪರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸವನ್ನ ಮಾಡ್ತೇವೆ, ಯಾರೇ ಅಭ್ಯರ್ಥಿ ಆದ್ರೂ ಅವ್ರಿಗೆ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ, ಗೆಲ್ತೀವಿ ಅನ್ನೋ ಒಂದು ಭರವಸೆಯನ್ನ ನಿನ್ನೆ ಯಡಿಯೂರಪ್ಪನವ್ರು ನೀಡಿದ್ದಾರೆ. ಒಟ್ಟಿನಲ್ಲಿ ಈಗ ಈಶ್ವರಪ್ಪನವರ ತಲೆನೋವನ್ನ ಈಗ ಬಿಜೆಪಿ ಎದ್ರು ಕೂಡ ಅವರನ್ನ ತಲೆ ಕೆಟ್ಕೊಳ್ಳದೆ ಅವರನ್ನ ಮನವೊಲಿಸುವ ಕೆಲಸ ಕೂಡ ಮಾಡದೆ ಈಗ ತಮ್ಮ ಕೆಲಸಗಳ ಮಾಡೋದಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಬಿಜೆಪಿ. ಈಗ ಒಟ್ಟಿನಲ್ಲಿ ಬಿಜೆಪಿ ಈಶ್ವರಪ್ಪನವರು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ, ಬೃಹತ್ ರ್ಯಾಲಿಯನ್ನ ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗದ ರಮಣಶೆಟ್ಟಿ ಪಾರ್ಕ್ ನಿಂದ ಏನು ಗೋಪಿ ವೃತ್ತದವರೆಗೂ ರ್ಯಾಲಿಯನ್ನ ಅಭಿಮಾನಿಗಳೊಂದಿಗೆ ಹಾಗೂ ಬೆಂಬಲಿಗರೊಂದಿಗೆ ರ್ಯಾಲಿಯಲ್ಲಿ ಬಂದು ನಂತರ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇವರ ಜೊತೆಗೆ ಏನು ಹೊಸದುರ್ಗದ ಮಾಜಿ ಶಾಸಕ ಕೂಡ ಭಾಗಿಯಾಗೋದಕ್ಕೆ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಶ್ವರಪ್ಪರ ಬಂಡಾಯ ಈಗ ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿಗೆ ತಲೆ ನುಂಗಲಾಗದ ತುತ್ತಾಗಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ವಿನಯ್, ಇಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಮಗನಿಗೋಸ್ಕರನೇ, ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರನೇ ತ್ಯಾಗ ಮಾಡಿದ್ರು ಈಶ್ವರಪ್ಪ. ಈ ಸಲ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಟಿಕೆಟ್ ಸಿಗದಂತ ಸಂದರ್ಭದಲ್ಲಿ. ಈಗ ಬಿಜೆಪಿಯಿಂದ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಈಶ್ವರಪ್ಪನವ್ರ ಜೊತೆಲಿ ಇರೋರು ಏನ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಹೌದು ಶರ್ಮಿತಾ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹಲವಾರು ಬಾರಿ ವಾಗ್ದಾಳಿಯನ್ನ ಬಿಜೆಪಿ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಈಗ ಏನು ಮೋದಿ ಅವರ ಫೋಟೋದಲ್ಲೂ ಕೂಡ ಒಂದಿಷ್ಟು ವಿವಾದಗಳಾಗಿತ್ತು. ಇದನ್ನೆಲ್ಲ ನೋಡ್ತಾ ಹೋದ್ರೆ ಈಶ್ವರಪ್ಪನವರು ತಮ್ಮ ಮಗನ ನೀಡದಿದ್ದಕ್ಕೆ ಈಗ ಏನು ಬಂಡಾಯವನ್ನ ಇದ್ದಿದ್ದಾರೆ. ಇದ್ರ ಜೊತೆಗೆ ಉಚ್ಚಾಟನೂ ಮಾಡಿ ನನ್ನ ಯಾಕೆ ಇಷ್ಟು ದಿನ ಆದ್ರೂ ಮಾಡಿಲ್ಲ, ನನಗೆ ಅದೊಂದು ಅನುಮಾನ ಕಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೊಡಿದ್ ಮಾಡಿದ್ರು. ಜೊತೆಗೆ ಉಚ್ಚಾಟನೆ ಮಾಡಿದ್ರೆ ಇನ್ನಷ್ಟು ಪದ ಪ್ರಯೋಗಗಳನ್ನ ಮಾಡೋದಕ್ಕೆ ನಂಗೆ ಅವಕಾಶ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಈ ಹಿಂದೆ ಏನು ಈಶ್ವರಪ್ಪನವರು ನೀಡಿದ್ರು. ಒಟ್ಟಿನಲ್ಲಿ ಈಶ್ವರಪ್ಪನವರು ಶತಾಯಗತಾಯ ಏನು ಸ್ಪರ್ಧೆಯಲ್ಲಿ ನಿಲ್ಲಬೇಕು. ಜೊತೆಗೆ ಏನು ಈಶ್ವರಪ್ಪನವರು ಯಡಿಯೂರಪ್ಪನವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ವಿನಯ್. ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ